ಕೊನೆಯ ನಾಲ್ಕು ನಾಮಗಳ ಅನುಸಂಧಾನದಲ್ಲಿದ್ದೇವೆ. ರಥಾಂಗ ಪಾಣಿ ಅಕ್ಷೋಭ್ಯ ಸರ್ವ ಪ್ರಹರಣಾಯುಕ್ತ, ಅದರ ಪೂರ್ವದಲ್ಲಿ ಎರಡು ಶಾರಂಗಧನ್ವ ಗದಾಧರ, ಕೊನೆಯ ಐದು ನಾಮಗಳು. ಶಾರಂಗಧನ್ವ ಅನ್ನೋದು ಬಹಳ ಪ್ರಸಿದ್ಧವಾದ ಹೆಸರು. ಧನ್ವ ಅಂದ್ರೆ ಧನುಸನ್ನ ಹಿಡಿದವ. ಯಾವ ಧನುಸನ್ನ ಹಿಡಿದಿದ್ದಾನೆ ಅಂದ್ರೆ ಶಾರಂಗ ಎನ್ನುವ ಧನುಸನ್ನ ಹಿಡಿದಿದ್ದಾನೆ. ಈ ಧನುಸು ಶೃಂಗ, ಎಲ್ಲದಕ್ಕಿಂತ ಎತ್ತರದ್ದು, ಎಲ್ಲದಕ್ಕಿಂತ ತುದಿಯಲ್ಲಿರುವಂಥದ್ದು, ಎಲ್ಲದರ ಸಾರಭೂತವಾದದ್ದು. ಶರವನ್ನ ಗಮಯತಿ ಇತಿ ಶಾರಂಗ, ಈ ಶರೀರವನ್ನ ಶರ ಶರೋಹಿ ಆತ್ಮ, ಈ ಜೀವ ಅನ್ನೋದು ಶರ, ಬಾಣ ಬಾಣಕ್ಕೆ ಶರ ಅಂತ ಹೆಸರು. ಯಾವುದು ಏನೇ ಸಮಸ್ಯೆಗಳು ಬಂದಾಗಲೂ ಮುನ್ನುಗ್ಗುವುದಕ್ಕೆ ಸಿದ್ಧವೋ ಅದನ್ನ ಶರ ಅಂತ ಹೇಳುದು. ಜೀವ ಆತ್ಮ ಹಾಗೆ ಮುನ್ನುಗ್ಗಬೇಕು ಅಂತ ಪ್ರಯತ್ನದ ವಿಷಯದಲ್ಲಿ ತನ್ನ ಪ್ರವೃತ್ತಿಯಲ್ಲಿ ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳದೆ ಮುನ್ನುಗ್ಗುವಂತಹ ವೀರೋದ್ಧಾತವಾದ ಗುಣವನ್ನ ಜೀವ ಹೊಂದಿದ್ರೆ ಮಾತ್ರ ಅವನು ವಿದ್ಯಾವಂತ ಅಂತ. ಯಾವುದು ವಿದ್ಯೆ ಅಂತ ಬಂದಾಗ ಬದುಕಿನಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದಾಗಲೂ ತಾಳ್ಮೆಯಿಂದ ಎದುರಿಸುವ, ಯಾವುದಕ್ಕೂ ಮನಸ್ಸನ್ನು ವಿಚಲಿತಗೊಳಿಸಿಕೊಳ್ಳದೆ ಎದುರಿಸಬಹುದಾದ ವ್ಯವಸ್ಥೆಯನ್ನ ಇಟ್ಟುಕೊಂಡು ಯಾರು ಬದುಕ್ತಾನೋ ಅವನು ವಿದ್ಯಾವಂತ ಅಂತ. ಅಂತಹ ರೀತಿಯಲ್ಲಿ ಮುನ್ನುಗ್ಗುವ ಜೀವಕ್ಕೆ ಶರ. ಆ ಶರದಲ್ಲಿ ವೇಗ ಬೇಕು, ಆ ಶರಕ್ಕೆ ಗುರಿ ಬೇಕು. ಅದನ್ನ ಗುರಿ ಮತ್ತೆ ವೇಗವನ್ನ ಕೊಡುವಂಥದ್ದು ಯಾವುದು ಅಂದ್ರೆ ಧನುಸ್ಸು. ಪರಮಾತ್ಮ ತಾನೇ ಸ್ವತಃ ಗುರಿಯೂ ಆಗಿ ಗುರುವೂ ಆಗಿ ಶರೀರ ಎನ್ನುವಂತಹ ಧನುಸ್ಸಿನಲ್ಲಿಟ್ಟು ಆತ್ಮವನ್ನ ಶರದಂತೆ ವೇಗವಾಗಿ ತನ್ನಡೆಗೆ ಬ್ರಹ್ಮತ ಲಕ್ಷ್ಯ ಮುಚ್ಚತೆ, ತಾನೇ ಲಕ್ಷ್ಯ ನೆನೆಸಿ ಜೀವನನ್ನ ತನ್ನಡೆಗೆ ಸೆಳೆದುಕೊಳ್ಳುವುದಕ್ಕೆ ಬೇಕಾದ ಎಲ್ಲ ಗಟ್ಟಿಯಾದ ದಿಕ್ಕನ್ನ ರಕ್ಷೆಯನ್ನ ಕೊಡ್ತಾನೆ. ಅದರಿಂದ ಅವನನ್ನ ಶಾರ್ಂಗಧನ್ವ ಅನ್ನುವ ಹೆಸರಿನಿಂದ ಕರಿತಾ ಇದ್ದಾರೆ. ಧನುಸ್ ಅನ್ನೋದು ಕೂಡ ಒಂದರ್ಥದಲ್ಲಿ ಅದು ಬೆಂಡ್ ಆಗಿರುತ್ತೆ. ಶರೀರವು ಕೂಡ ಮನಸ್ಸು ಕೂಡ ತನಗಿಂತ ಉತ್ತಮವಾದದನ್ನ ಕಂಡಾಗ ಅದು ಉಳಿದ ಸಮಯದಲ್ಲೆಲ್ಲ ನೆಟ್ಟಗಿರುತ್ತೆ. ಯಾವಾಗ ಗುರಿ ಹಿಡಿಯಬೇಕೋ, ಯಾವಾಗ ಗುರುವಿನ ಜೊತೆಗಿರುತ್ತೋ, ಯಾವಾಗ ಪ್ರವೃತ್ತಿಗೆ ತೊಡಗಬೇಕೋ ಆವಾಗ ಅದು ಬಾಗುತ್ತೆ. ಬಾಗುವುದು ಅನ್ನುವುದು ಅಗತ್ಯ ಇದ್ದಾಗ ಬಾಗಬೇಕು. ಆತ್ಮಾಭಿಮಾನ ಇರಬೇಕು, ಆದರೆ ದುರಭಿಮಾನ ಇರಬಾರದು. ಎಲ್ಲದಕ್ಕೂ ಕೂಡ ನಾವು ಬದ್ಧರು ಅನ್ನುವ ಎಚ್ಚರವೂ ಇರಬೇಕು. ಅದರ ಜೊತೆಗೆ ನಮ್ಮಕ್ಕಿಂತ ಎತ್ತರದ ಸಂಗತಿಗಳನ್ನ ಕಂಡಾಗ ಬಾಗುವ ತಗ್ಗುವ ಎಚ್ಚರವೂ ಸೇರಿರಬೇಕು. ಹಾಗಾಗಿ ಧನುಸ್ಸು ಅಗತ್ಯ ಇದ್ದಾಗ ಬಾಗುತ್ತೆ, ಉಳಿದ ಸಂದರ್ಭದಲ್ಲಿ ಸೆಟೆದು ನಿಲ್ಲುತ್ತೆ. ಅದರಿಂದಾಗಿ ಅದನ್ನ ಧನುಸ್ ಅಂತ ಕರೀತಾರೆ. ಅಂತಹ ಧನುಸ್ಸನ್ನ ಹಿಡಿದವ ಧನ್ವಾ, ಧನ್ವಾ ಧನ್ವಾನೌ ಧನ್ವಾನಃ ಅಂತ ಶಬ್ದ ಅದು. ಶಾರ್ಂಗ ಧನ್ವನೇ ನಮಃ. ಶಾರ್ಂಗ ಅನ್ನುವ ಧನುಸ್ಸನ್ನ ಹಿಡಿದು ಜೀವನನ್ನ ತನ್ನೆಡೆಗೆ ಸೆಳೆದುಕೊಳ್ಳಬಲ್ಲಂತಹ ಅಸಾಧಾರಣವಾದ ಧನುಸ್ಸನ್ನ ಹಿಡಿದವ. ಗದಾಧರ, ಇಲ್ಲಿ ಶಾರ್ಂಗ ಮತ್ತೆ ಲಕ್ಷ್ಮಿಯದ್ದೇ ರೂಪ. ಅವಳು ವಿಶಿಷ್ಟವಾದ ರೂಪದಿಂದ ಕಾಣಿಸಿಕೊಳ್ತಾಳೆ. ಬೇರೆ ಬೇರೆ ಸಂದರ್ಭದಲ್ಲಿ ಭಗವಂತನಿಗೆ ಬೇರೆ ಬೇರೆ ರೂಪಗಳಲ್ಲಿ ತಾನು ಅವನಿಗೆ ಹೊಂದಿಕೊಳ್ಳುವಂತಹ ರೀತಿಯಲ್ಲಿಯೇ ತನ್ನ ಶಕ್ತಿ ಸಾಮರ್ಥ್ಯಗಳಿಗೆ ರೂಪ ಕೊಟ್ಟುಕೊಳ್ತಾಳೆ. ಪ್ರತಿಯೊಂದು ಭಗವದ್ ರೂಪಕ್ಕೂ ಸಂಬಂಧಿಸಿದಂತೆ ಕೆಲವೊಮ್ಮೆ ಕಾಣತ್ತೆ ರೂಪಗಳ ಪರಸ್ಪರ ಉಪಯೋಗ, ಕೆಲವೊಮ್ಮೆ ಕಾಣಿಸುವುದಿಲ್ಲ. ಈಗ ಪರಶುರಾಮ ರೂಪಗಳಲ್ಲಿ ನೇರವಾಗಿ ಲಕ್ಷ್ಮಿಯ ರೂಪವನ್ನ ಮದುವೆ ಇತ್ಯಾದಿಗಳಿಂದ ಅಲ್ಲಿ ನಾವು ನೋಡಲ್ಲ. ರಾಮಕೃಷ್ಣಾದಿಗಳಲ್ಲಿ ನೋಡುತ್ತೇವೆ. ಆದರೆ ಎಲ್ಲೆಡೆಯೂ ಕೂಡ ಭಗವಂತನ ಜೊತೆಗೆ ಆಕೆಯ
ಪ್ರವೃತ್ತಿ ಇದ್ದೇ ಇರುತ್ತೆ. ಅದರಿಂದಾಗಿ ಅವಳಿಗೆ ಅವಿನಾಭಾವ ಸಂಬಂಧ ಇದೆ, ಅದರಿಂದಾಗಿ ಅವಿನಾಭಾವ ಆ ಸಂಬಂಧ ಇರುವುದರಿಂದ ನಿತ್ಯ ಅವಿಯೋಗಿನಿ ದಂಪತಿಗಳು ಅವರು, ಒಬ್ರಿಗೊಬ್ರು ಒಬ್ರನ್ನೊಬ್ರು ಬಿಟ್ಟು ಆಲೋಚಿಸಬೇಕಾದ ಪ್ರವೃತ್ತಿಯೇ ಬರುವುದಿಲ್ಲ. ಏನೇ ಕೆಲಸ ಮಾಡಿದ್ರು ಆಟೋಮ್ಯಾಟಿಕಲಿ ಅದು ಒಟ್ಟಿಗೆ ಇದ್ದು ಬಾಣುತ್ತೆ. ಆ ರೀತಿ ಮನಸ್ಸು ಟ್ಯೂನ್ ಆದ್ರೆ ಅದು ಒಳ್ಳೆಯ ದಾಂಪತ್ಯ, ಇಬ್ರಿಗೂ ಇಬ್ರು ಪರಸ್ಪರ ಜೊತೆಯಾಗಿದ್ದುಕೊಂಡು ಬಾಳುವಂಥದ್ದು ಅಂತ ಅದನ್ನ ತೋರಿಸುವುದು ಅನ್ನುವುದೇ ಅವರ ನಿತ್ಯ ದಾಂಪತ್ಯದ ವಿಶೇಷತೆ. ಹಾಗೆ ಶಾರಂಗ ಅನ್ನುವ ಆಯುಧದಲ್ಲಿಯೂ ತಾನು ದುರ್ಗಾ ರೂಪದಿಂದ ಇದ್ದು ಶತ್ರುಗಳನ್ನ ಸೆದೆಬಡಿಯುವ, ದುರುಳರನ್ನ ಅಡ್ಡಗೈಯುವಂತಹ ಕೆಲಸದಲ್ಲಿ ಭಗವಂತನಿಗೆ ನೆರವಾಗ್ತಾಳೆ. ಅದನ್ನ ಹಿಡಿದು ಭಗವಂತ ಲೋಕದ ಎಲ್ಲ ಸಂಹಾರ ಕರ್ಮಗಳಿಗೆ ಅವಳ ಸಹಕಾರವನ್ನ ತೆಗೆದುಕೊಳ್ತಾನೆ ಅನ್ನುವುದು ಶಾರಂಗ ಧನ್ವ. ಗದಾಧರ, ಗದಾ ಭಗವಂತನ ಮತ್ತೊಂದು ಆಯುಧ. ಹಿಂದೆ ಚಕ್ರ, ನಂದಕ ಬಂತು, ಆ ಬಳಿಕ ಈಗ ಶಾರ್ಂಗ ಬಂತು, ಏಕ ಗದೆ ಬಂತು. ಗದೆ ಅನ್ನುವುದು ಭಗವಂತನ ಕೈಯಲ್ಲಿರುವಂತಹ, ಅದು ಎಡಗೈಯಲ್ಲಿ ಸಾಮಾನ್ಯ ಕಾಣುತ್ತೆ, ಬಲಗೈಯ ಕೆಳಭಾಗದಲ್ಲಿ ಪದ್ಮ ಇರುತ್ತೆ. ಎಲ್ಲವೂ, ಎಲ್ಲ ಆಯುಧಗಳು, ಎಲ್ಲ ಇಂದ್ರೆ ಎಲ್ಲ ಕೈಗಳಿಗೂ ಅದು ರೊಟೇಟ್ ಆಗುತ್ತೆ. ಆದ್ರೆ ಸಾಮಾನ್ಯ ಒಂದು ರೂಪವನ್ನ ಗ್ರಹಿಸುವಾಗ ವಾಸುದೇವ ರೂಪ ಅಂತ ಅನ್ನೋದನ್ನ ತೆಗೆದುಕೊಂಡಾಗ ಗದೆ ಎಡಭಾಗದ ಕೆಳ ಕೈಯಲ್ಲಿ ಇರುತ್ತೆ. ಇದು ಗದಾ ಅನ್ನೋದು ಮತ್ತೆ ವಾಯುವಿನಿಂದ ಅಭಿಮನ್ಯವಾದ ಆಯುಧ. ವಾಯುವಿನ ಕೆಲಸ ನಮ್ಮೊಳಗೆ ಉಂಟಾಗುವಂತಹ ಬೇಡವಾದ ಬಯಕೆಗಳ ನಿಗ್ರಹ. ಗದೆಯಿಂದ ಗದೆಯ ಪೋಥನಂ ಕುರು, ಗದೆಯಿಂದ ಬಡಿದು ಕಲಿಯ ಪ್ರಭಾವದ ಆಪತ್ತಿನಿಂದ ನಮ್ಮನ್ನ ಪಾರುಗೊಳಿಸು ಅಂತ ಶಾಲಗ್ರಾಮ ಶಿಲಾಯಂತೂ ನಿತ್ಯ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯ ಪೋಥನಂ ಕುರು ಅಂತ ಒಂದು ಪ್ರಾರ್ಥನೆ ಇದೆ. ಕಲಿ ಶಾಲಗ್ರಾಮದಲ್ಲಿ ಇರುವುದು ಅಂದ್ರೆ ಏನರ್ಥ? ಅದು ದೇವತಾ ಪ್ರತಿಮೆ ಅದು. ಆದ್ರೂ ಅಲ್ಲಿ ಕಲಿಯ ದೋಷವನ್ನ ಪರಿಹರಿಸು ಅಂತ ಕೇಳುವುದು ಅಂದ್ರೆ ನಮ್ಮೊಳಗೆ ಇರುವಂತದ್ದು. ನಾವೇ ಈ ಪೂಜೆಯನ್ನ ಮಾಡುವುದರ ಮೂಲಕ ದೇವರಿಗೇನು ಉಪಕಾರ ಮಾಡ್ತಾ ಇದ್ದೇವೆ ಅನ್ನುವ ಭಾವನೆ ಬೆಳೆದು ಬಿಡುತ್ತೆ ನಿಧಾನಕ್ಕೆ. ಹೋಗ್ತಾ ಹೋಗ್ತಾ ನನ್ನಷ್ಟು ಓದಿದವ್ರು ಯಾರಿಷ್ಟ ಇದ್ದಾರೆ, ಇವರೆಲ್ಲ ಯಾಕೆ ಓದಲ್ಲ, ಇವ್ರು ಯಾಕೆ ತಿಳ್ಕೊಳ್ಳಲ್ಲ, ಇವ್ರು ಯಾಕೆ ತಪ್ಪಾತಾಡ್ತಾರೆ, ಇವ್ರು ಯಾಕೆ ಪೂಜೆ ಮಾಡಲ್ಲ, ಇವ್ರು ಯಾಕೆ ಅಧ್ಯಯನ ಮಾಡಲ್ಲ, ಇವ್ರು ಯಾಕೆ ಪೂಜೆ ಜಪ ಮಾಡಲ್ಲ, ಅಥವಾ ಇವ್ರು ಯಾಕೆ ಸಮಾಜಕ್ಕೆ ಸೇವೆ ಮಾಡಲ್ಲ, ಇವ್ರು ಯಾಕೆ ಹಾಗ್ ಮಾಡಲ್ಲ. ಹೀಗ್ ನಾವೇನೋ ಮಾಡುವ ಎರಡು ಕೆಲಸಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮೊಳಗೆ ಕಲಿ. ಬೇರೆ ಬೇರೆ ನಾವು ಮಾಡುದು ಒಳ್ಳೆ ಕೆಲಸನೆ ನಾವು, ಆದ್ರೆ ಅದು ನಮ್ಮೊಳಗೆ ಸೇರ್ಕೊಳ್ಳುವ ರೀತಿ ಹೇಗಿರುತ್ತೆ ಅಂದ್ರೆ, ನಾನು ಉದ್ಧಾರ ಮಾಡುವಷ್ಟು ಜಗತ್ತನ್ನ ಬೇರೆ ಯಾರು ಉದ್ಧಾರ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರಿಂದ ಪೂಜೆಯ ಆರಂಭದಲ್ಲಿ ಮೊದಲು ದೇವರ ಹತ್ರ ಬೇಡಿಕೊಳ್ಳುವುದೇ ನಮ್ಮೊಳಗಿನ ಕಲಿಯನ್ನ ನಿಗ್ರಹಿಸು. ನಮ್ಮೊಳಗಿನ ಕಲಿ ಅಂದ್ರೆ ನಾನು, ಈ ಎಲ್ಲ ಕೆಲಸಗಳನ್ನ ನಡೆಸಿಕೊಡ್ಬೇಕಾದವನು, ನಾನಿಲ್ದೇ ಇದ್ರೆ ಏನು ಆಗಲ್ಲ, ನಾನೇ ಜಗತ್ತಿನ ಎಲ್ಲವನ್ನು ಮಾಡುತ್ತೇನೆ. ನಾವು ಅಲ್ಲ ಅಲ್ಲ ಅಂತ ಮೇಲ್ನೋಟಕ್ಕೆ ಬಾಯಲ್ಲಿ ಕೆಲವೊಮ್ಮೆ ಹೇಳ್ತಿರ್ತೇವೆ, ಅದ್ರ ಒಳಗಿನಿಂದ ಅದಕ್ಕೆ ವಿರುದ್ಧವಾದ ಯಾವ್ದಾದ್ರೂ ಒಂದು ರೀತಿಯಿಂದ ವಿರೋಧ ವ್ಯಕ್ತವಾದೊಡನೆ ಅದು ಹೊರಗೆ ಎದ್ದು ಬರುತ್ತೆ. ಏನು, ನಾನು ಇಷ್ಟು ದಿವಸ ಎಲ್ಲ ಮಾಡಿದ ಸುಳ್ಳ, ಇಷ್ಟು ದಿವಸ ಇಷ್ಟು ರೀತಿಯಿಂದ ನಾನು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದ್ದೇನೆ, ಅದಕ್ಕೆಲ್ಲ ಬೆಲೆನೇ ಇಲ್ವಾ ಅಂತೆಲ್ಲ ಒಳಗಿನಿಂದ ನಮ್ಗೆ ಗೊತ್ತೇ ಇಲ್ಲದೆ, ಅದ್ ನಮ್ಮ ಉದ್ದೇಶ ಇರುವುದಿಲ್ಲ, ಹಾಗೆ ನಮ್ಮನ್ನ ಕಾಡುತ್ತೆ. ಅಂತಹ ಕಲಿಯನ್ನ ನಿಗ್ರಹಿಸುದೇವ ಅಂತ ಕೇಳಿಕೊಳ್ಳುವ ಆಯುಧ ಅದು ಗದ. ಅಂತಹ ಗದಾರೂಪನಾಗಿ ಭಗವಂತನ ಕೈಯಲ್ಲಿ ವಾಯು ನೆಲೆಸಿ, ಗದಾಧರ ನೆನೆಸಿ, ವಾಯುವಿನಿಂದ ನಮ್ಮಲ್ಲಿ ಇರುವಂತಹ ಕಾಮವನ್ನ ನಿಗ್ರಹಿಸುವ ಶಕ್ತಿಯಾಗಿ ಭಗವಂತ ಇದ್ದಾನೆ. ಆದ್ರಿಂದಾಗಿ ಅವನನ್ನ ಗದಾಧರ ಅನ್ನುವ ಶಬ್ದದಿಂದ ಕರೆದ್ರು. ಧರ ಅಂದ್ರೆ ಧರಿಸಿದ್ದಾನೆ. ಧರ ಅನ್ನೋದು ಧಾರಣಾ ಶಕ್ತಿಯನ್ನ, ಯಾಕೆಂದ್ರೆ ವಾಯುವನ್ನ ಹಿಡಿಯೋರಿಲ್ಲ ಅಂತ ಮಾತು, ಆದ್ರೆ ಭಗವಂತ ಅದನ್ನು ಹಿಡಿದು ವಾಯೋರಿವ ಸುದುಷ್ಕರಂ ಅಂತ ಗೀತೆಯಲ್ಲಿ ಬಂದ ಮಾತು. ಇಂದ್ರಿಯವನ್ನ ನಿಗ್ರಹಿಸ್ಬೇಕು, ಮನಸ್ಸನ್ನ ವಶದಲ್ಲಿ ತಂದುಕೊಳ್ಬೇಕು ಅಂದಾಗ ಅರ್ಜುನನ ಮನಸ್ಸಿನಲ್ಲಿದ್ದ ಭಾವನೆಗಳಿಗೆ ಪದರೂಪ ಸಿಕ್ಕಿದ್ದು
ಉದಾಹರಣೆಯಾಗಿ ಗಾಳಿಯನ್ನು ಹಿಡಿದಂತೆ ಅಂತ. ಆದರೆ ಭಗವಂತ ಅದನ್ನು ಗದೆಯಾಗಿಸಿಕೊಂಡು ಹಿಡಿದು ಜಗತ್ತಿಗೆ ಬೇಕಾದ ಬೇಡವಾದ ಬಯಕೆಗಳ ನಿಗ್ರಹದ ಬೇಕಾದದ್ದು ಯಾವುದು ಅಂದ್ರೆ ಬೇಡವಾದ ಬಯಕೆಗಳ ನಿಗ್ರಹ ಎಂಬ ಬೇಕನ್ನ ಗದೆಯಿಂದ ನೀಡುತ್ತಾನೆ. ಅದರಿಂದಾಗಿ ಅವನಿಗೆ ಯಾಕಂದ್ರೆ ಆಯುಧಗಳು ನೀಡುವುದಕ್ಕೂ ಸಿದ್ಧ, ಕೆಡುವುದಕ್ಕೂ ಸಿದ್ಧ. ಕಾಮವನ್ನ ಕೆಡವಿ ಬೇಕಾದ ಕಾಮನೆಗಳನ್ನ ಮೈದಡವಿ ಕೊಟ್ಟು ನಮ್ಮನ್ನ ಉದ್ಧರಿಸುವಂತಹ ಆಯುಧದ ರೂಪವನ್ನ ಗದಾಧರ ಅನ್ನುವ ಶಬ್ದದಿಂದ ಗುರುತಿಸಿದ್ರು. ರಥಾಂಗ ಪಾಣಿ, ರಥದ ಅಂಗ ಅಂದ್ರೆ ಚಕ್ರ ಪ್ರಧಾನವಾದದ್ದು, ಅದನ್ನ ಪಾಣಿ ಕೈಯಲ್ಲಿ ಹಿಡಿದವ. ನಾವು ಸಾಮಾನ್ಯ ಇದು ಇಲ್ಲಿಯ ತನಕ ಬಂದ ಆಯುಧಗಳಲ್ಲಿ ಪಟ್ಟಿ ಲೆಕ್ಕ ಹಾಕಿದ್ರೆ ಸುಮಾರು 6-7-8 ಆಗ್ತಾ ಬಂತು. ಏನು ಎಷ್ಟು 4 ಕೈಯಲ್ಲಿ ಎಷ್ಟು ಆಯುಧ ಅಂತ ಹಿಡಿಯುದು, ಒಂದೊಂದು ಟೈಮಿಗೆ ಒಂದೊಂದು ಹಿಡಿತಾನ ಅನ್ನೋದಕ್ಕೆಲ್ಲ ಮುಂದೆ ಉತ್ತರ ಸಿಗುತ್ತೆ. ರಥಾಂಗ ಪಾಣಿ ಅನ್ನುವುದು ಯಾಕಂದ್ರೆ ಶಂಖ, ಚಕ್ರ, ಗದ, ಪದ್ಮ, ನಂದಕ, ಶಾರಂಗ, ರಥಾಂಗ, ಈ ಇಷ್ಟು ಆಯುಧಗಳ ಬೇರೆ ಬೇರೆ ಮುಖಗಳನ್ನ ಅರ್ಥ ಮಾಡುದು ಸರಿ. ದೇವ್ರ ಹಿಡ್ಕೊಂಡಿರೋದು ಯಾವುದು, ಇಷ್ಟನ್ನು ಹಿಡ್ಕೊಳ್ಲಿಕ್ಕೆ ಆಗತ್ತಾ 4 ಕೈ ಇರುವಂತದ್ರಲ್ಲಿ ಅಂತ ಅನ್ನೋ ಎಲ್ಲ ಯೋಚನೆಗಳು. ಆದ್ರೆ ಇಲ್ಲೊಂದು ವಿಶಿಷ್ಟವಾದ ನಾಮ ರಥಾಂಗ. ನಮ್ಮ ಜೀವನದ ರಥದ ಪ್ರಧಾನವಾದ ಅಂಗವನ್ನ ಹಿಡಿದು ನಡೆಸುವವನೇ ಜೀವ ಕಲಾಭಿಮಾನಿಯಾಗಿರುವಂತಹ ಪ್ರಾಣನ ಮೂಲಕ ನಡೆಸ್ತಾನೆ. ಅದರಿಂದಾಗಿ ಈ ಶರೀರ ಅನ್ನುವ ರಥಕ್ಕೆ ಮುಖ್ಯವಾದ ಅಂಗ ಯಾವುದು ಅಂತಂದ್ರೆ ಜೀವ. ಆ ಜೀವಾಭಿಮಾನಿನಿಯಾದಂತಹ ಚತುರ್ಮುಖನನ್ನ ತನ್ನ ಕೈಯಲ್ಲಿಟ್ಟು ಕುಣಿಸ್ತಾನೆ. ಅದರಿಂದಾಗಿ ಅವನನ್ನ ರಥಾಂಗ ಪಾಣಿ ಅಂದ್ರು. ಶರೀರಂ ರಥಮೇವಚ, ಅಥವಾ ಜಗತ್ತು ಅನ್ನುವಂತಹ ಇಡೀ ಬ್ರಹ್ಮಾಂಡ ಅನ್ನುವಂಥದ್ದೇ ಒಂದು ದೊಡ್ಡ ರಥವಾಗಿ ಅವನು ಶರೀರವಾಗಿ ನೆಲೆಸಿದೆ ಅಂದ್ರೆ ಅದರ ಮುಖ್ಯ ಆತ್ಮ ಅಂಗ ಅಂದ್ರೆ ಒಳಗಿನ ಅಂತರಂಗದ ಶಕ್ತಿ, ಮುಖ್ಯವಾದ ಜೀವ ಕಲಾಭಿಮಾನಿ ಇದ್ದ ಹಾಗೆ ದೇಹಕ್ಕೆ ಇಡೀ ಪ್ರಪಂಚಕ್ಕೂ ಬೇಕಾದಂತಹ ಒಂದು ಒಳಗಿನ ಚೇತನ ಶಕ್ತಿ ಇದೆ. ಆ ಚೇತನ ಶಕ್ತಿಯನ್ನ ತನ್ನ ಕೈಯಲ್ಲಿ ಇರಿಸಿಕೊಂಡು ಅಂದ್ರೆ ಚೇತನ ಪ್ರಕೃತಿ ಈ ಇಡೀ ಜಗತ್ತು ಅನ್ನುವಂತಹ ರಥಕ್ಕೆ ಚೇತನ ಪ್ರಕೃತಿ ಅನ್ನುವಂತಹ ಅಂತರಂಗ ಶಕ್ತಿಯನ್ನ ತನ್ನ ಪಾಣಿಯಲ್ಲಿ ಹಿಡಿದು ನಡೆಸ್ತಾನೆ. ಅದರಿಂದಾಗ ಅವನನ್ನ ರಥಾಂಗ ಪಾಣಿ ಅಂದ್ರು. ಇನ್ನು ರಥಾಂಗ ಅನ್ನೋದು ಮುಖ್ಯವಾಗಿ ರಥದ ಚಕ್ರವೇ, ಅದನ್ನ ಕೈಯಲ್ಲಿ ಹಿಡಿದವನು ಹೌದು. ನಮಗೆ ಮಹಾಭಾರತದ ಯುದ್ಧದಲ್ಲಿ ಭೀಷ್ಮಾಚಾರ್ಯರ ನೆನಪುಂಟಾದ್ರೆ ಅವರದೊಂದು ಪ್ರತಿಜ್ಞೆಯಿಂದ ನಾವು ಈ ಕಥೆಯನ್ನ ನೆನಪಿಸ್ಕೊಳ್ಬಹುದು. ಅವರು ಕೃಷ್ಣ ನಾನು ಆಯುಧ ಹಿಡಿಯಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿ ಕೂತಿದ್ದ. ಈ ಭೀಷ್ಮಾಚಾರ್ಯರಿಗೆ ಒಂದು ಹಠ, ನಾನು ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ. ಯುದ್ಧ ನಡೀತಾ ಇತ್ತು, 10 ದಿವಸಗಳ ಕಾಲ ಅವ್ರು ಯುದ್ಧ ಮಾಡಿದ್ರು. ಅವರ ಕೊನೆಯ ದಿನದ ಆಸುಪಾಸಿನಲ್ಲಿ ಯುದ್ಧ ನಡೆಸುವಾಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಸರಿಯಾಗಿ ಯುದ್ಧ ಮಾಡು, ಚಳಿ ಬಿಟ್ಟು ಯುದ್ಧ ಮಾಡು, ಪೂರ್ಣ ಪ್ರಯೋಗ ಮಾಡು, ಸುಮ್ಮನೆ ನೀನು ಅದನ್ನ ಆಟ ಆಡೋ ತರ ಮಾಡಬೇಡ ಅಂತ. ಅವನ್ ಏನ್ ಮಾಡಿದ್ರು ಅಜ್ಜ ಪೋಷಕರು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಲಿಬರಲ್ ಆಗಿ ಹೆಚ್ಚು ಎಲ್ಲೂ ಅಲ್ಲಿ ಬಲ ಪ್ರಯೋಗ ಮಾಡದೆ ಡಿಫೆನ್ಸ್ ಅಷ್ಟೇ, ಅವರಿಗೇನ್ ಪ್ರತ್ಯುತ್ತರ ಕೊಡಬೇಕು ಅಂತಲ್ಲ, ನಾವೇನು ಅವರಿಂದ ಘಾಸಿ ಆಗಬಾರದು ಅನ್ನೋದಷ್ಟೇ ಅವನ ಉದ್ದೇಶದಿಂದ ಕೂಡಿದ್ದ. ಯುದ್ಧದ ಪ್ರಕ್ರಿಯೆಯನ್ನ ಕಂಡ ಕೃಷ್ಣನಿಗೆ ತೀವ್ರವಾದ ಕೋಪ ಬಂದು ಹೇಳಿಯೋ ಅವನು ಕೇಳದೆ ಇದ್ದಾಗ ತಾನೇ ನೀನು ಯುದ್ಧ ಮಾಡಬೇಡ, ನಾನೇ ಯುದ್ಧ ಮಾಡ್ತೇನೆ, ನನ್ನ ಪ್ರತಿಜ್ಞೆ ಭಂಗ ಆದ್ರೂ ತೊಂದರೆ ಇಲ್ಲ ಅಂತ ಅಲ್ಲೇ ಇದ್ದ ರಥದ ಚಕ್ರವನ್ನ ಹೊತ್ತುಕೊಂಡು ನೇರವಾಗಿ ಭೀಷ್ಮಾಚಾರ್ಯರ ರಥದ ಹತ್ತಿರಕ್ಕೆ ಓಡಿ ಬಂದ. ಇನ್ನೇನು ಹೊಡೀತಾನೆ ಅನ್ನೋ ಸ್ವರಲ್ಲಿ ಭೀಷ್ಮಾಚಾರ್ಯರು ಕೈ ಮುಗಿದ್ರು. ನನಗೆ ಅವ್ರು ಕೈ ಮುಗಿದಿದ್ರು ರಕ್ಷಣೆ ಮಾಡು ಅಂತಲ್ಲ, ಏನು ದೊಡ್ಡವ ಕೃಷ್ಣ ನೀನು, ನಾನು ನಿನ್ನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೆ, ನೀನು ರಥ ಹಿಡಿಯುವುದಿಲ್ಲ ಅಂತ, ರಥದಲ್ಲಿ ಅದು ಆಯುಧವನ್ನೇ ಹಿಡಿಯುವುದೇ ಇಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದಿ, ನನ್ಗೋಸ್ಕರ ನೀನು ಆಯುಧವನ್ನ ಹಿಡಿಯುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಮುರಿದು ನನ್ನಂತ ಒಬ್ಬ ಸಾಮಾನ್ಯ ಏನೋ ಒಂದು ಚಪಲಕ್ಕೆ ಬಿದ್ದು ಮಾಡಿದಂತಹ ಪ್ರತಿಜ್ಞೆಯನ್ನ ಗಂಭೀರವಾಗಿ ಸ್ವೀಕರಿಸಿ
ಅದರಿಂದಲೇ ನನ್ನನ್ನು ಹೊಡಿಲಿಕ್ಕೆ ಬಂದೆ ಅಲ್ವಾ, ನಿನ್ನಿಂದ ನಾನು ಪೆಟ್ಟು ತಿಂದ್ರೆ ನನ್ನ ಬದುಕು ಉದ್ಧಾರ ಆಗತ್ತೆ ಅಂತ ಕೃಷ್ಣನಿಗೆ ಕೈ ಮುಗಿದು ಶರಣಾಗ್ತಾನೆ. ಕೂಡ್ಲೇ ರಥದ ಚಕ್ರವನ್ನ ಕೈಯಿಂದ ಕೆಳಕ್ಕೆ ಇಳಿಸ್ತಾನೆ. ನಕ್ಕು ಮಾತಾಡಿಸ್ತಾನೆ, ನಾನು ಒಂದು ವೇಳೆ ಪ್ರತಿಜ್ಞೆ ಮಾಡಿದ್ದನ್ನ ಮುರಿಯಬಲ್ಲೆ, ಆದ್ರೆ ನನ್ನ ಭಕ್ತರು ಮಾಡಿದ ಪ್ರತಿಜ್ಞೆನ ನಾನು ಯಾವತ್ತೂ ಕೂಡ ಮುರಿಯುವವನಲ್ಲ. ಅದು ನನ್ನ, ಯಾಕೆಂದ್ರೆ ಭಕ್ತರ ಮಾತು ನನ್ನ ಮಾತಿಗಿಂತಲೂ ಮಿಗಿಲ. ಯಾಕೆಂದ್ರೆ ಅವ್ರು ನನ್ನನ್ನು ನಂಬಿ ಮಾಡಿರುದು, ನಾನು ಯಾರನ್ನು ನಂಬಿ ಮಾಡಿದ್ದಲ್ಲ. ನಂಬಿಕೆಗೆ ಎಂದೂ ಕೂಡ ತೊಡಕುಂಟಾಗಬಾರದು ಅನ್ನೋದಕ್ಕೋಸ್ಕರ ನಾನು ಭಕ್ತರ ಮಾತಿಗೆ ಅಷ್ಟು ಬೆಲೆ ಕೊಡುವುದು. ಪ್ರತಿಜಾನೆ ಪ್ರಿಯೋಸಿಮೆ ಅರ್ಜುನನ ಹತ್ರ ಹೇಳ್ತಾನೆ ಯುದ್ಧದ ಆ ಗೀತೆಯ ಉಪದೇಶದ ಸಂದರ್ಭದಲ್ಲಿ, ನನ್ನ ಪ್ರತಿಜ್ಞೆಗಿಂತ ನೀನ್ ಪ್ರತಿಜ್ಞೆ ಮಾಡು. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದಿಗೂ ನಾಶ ಹೊಂದುವುದಿಲ್ಲ ಅನ್ನುವ ಪ್ರತಿಜ್ಞೆಯನ್ನ ಅರ್ಜುನ ಮಾಡು. ಕೃಷ್ಣನ ಭಕ್ತರು ಯಾವತ್ತೂ ಕೂಡ ನಶಿಸುವುದಿಲ್ಲ ಅಂತ. ನನ್ನ ಮಾತನ್ನೇ ನಾನು ಮೀರಬಲ್ಲೆ, ಆದ್ರೆ ನನ್ನ ಭಕ್ತರ ಮಾತನ್ನ ನಾನು ಮೀರಲಾರೆ ಅನ್ನೋ ಒಂದು ಸಂದೇಶವನ್ನ ಹಿಡಿದು ತೋರಿಸುವುದಕ್ಕೋಸ್ಕರ ರಥಾಂಗ ಪಾಣಿಯಾಗಿ ಭೀಷ್ಮನಲ್ಲಿಗೆ ನುಗ್ಗಿ ಭೀಷ್ಮನ ಭಕ್ತಿ ಪುರಸ್ಸರವಾದ ಸ್ತೋತ್ರಕ್ಕೆ ಈಡಾದಂತಹ ಭಗವಂತನ ರೂಪದ ಪ್ರಾಕೃತಿಕ ನೆನಪು ರಥಾಂಗ ಪಾಣಿ. ಹೀಗೆ ಇನ್ನೂ ಅದ್ಭುತವಾದ ಎರಡು ನಾಮಗಳ ಅನುಸಂಧಾನವನ್ನ ನಾವು ನಡೆಸಲಿಕ್ಕಿದೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಂ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತ್ತು ಶ್ರೀಕೃಷ್ಣಾರ್ಪಣ.